ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಾನು ಏನು ಹೇಳ್ತೀನಿ ಗೊತ್ತಾ, ಪದೇ 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 ವಿಡಿಯೋಸ್ನ ನೋಡಿ, ನೋಡಿರೋದನ್ನೇ ಎರಡು ಮೂರು ಸಾರಿ ನೋಡಿದಾಗ ಅದರಲ್ಲಿರೋ ಒಂದು ಮ್ಯಾಟರ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಡೌಟ್ಸ್ ಅನ್ನೋದೇ ಇರಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾನೆಲ್ಲ ಓಪನ್ನಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಪದೇ ಪದೇ ರಿಪೀಟ್ ಮಾಡಿ ನಿಮಗೆ ಅರ್ಥ ಆಗಬೇಕು ಅಂತಲೇ ನಾನು ಎಲ್ಲ ಕ್ಲಿಯರಾಗೆ ಹೇಳ್ತಾ ಇದ್ದೀನಿ. ಒಂದು ಸರಿ ಅರ್ಥ ಆಗಿಲ್ವಾ, ಅದನ್ನೇ ಮತ್ತೆ ರಿಪೀಟ್ ಮಾಡಿ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ. ನಾನು 93 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಹಳೆ ವಿಡಿಯೋಸ್ ಎಲ್ಲ ನೋಡ್ಕೊಂಬನ್ನಿ. ನಂಬರ್ ಒನ್ ವಿಡಿಯೋಯಿಂದ ನೋಡಿ, ಕೆಲವೊಂದು ಅಫರ್ಮೇಷನ್ ವಿಡಿಯೋಸ್ ಇದೆ, ಮ್ಯೂಸಿಕ್ ವಿಡಿಯೋಸ್ ಇದೆ, ಮನಿ ಮ್ಯೂಸಿಕ್ದು ಅನ್ಎಕ್ಸ್ಪೆಕ್ಟೆಡ್ ಮನಿ ಮ್ಯೂಸಿಕ್ದಿದೆ, ರಿಯಲ್ ಎಸ್ಟೇಟ್ ಅಫರ್ಮೇಷನ್ಸ್ ಇದೆ, ತುಂಬ ವಿಡಿಯೋಸ್ ಇದೆ. 93 ವಿಡಿಯೋಸ್ ಅಂದರೆ ನೀವು ತಿಳ್ಕೊಳ್ಳಿ, ಆ ವಿಡಿಯೋಸ್ನೆಲ್ಲ ನಿಮಗೆ ಒಂದಾಗಿ ಒಂದು ಹಳೆ ವಿಡಿಯೋಸ್ ಎಲ್ಲ ರಿಪೀಟ್ ಮಾಡ್ಕೊಂಬನ್ನಿ. ಖಂಡಿತ ಈ ಸಬ್ಜೆಕ್ಟು ನಿಮಗೆ ಈಗಾಗಲೇ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತಲೇ ಅರ್ಥ ಮಾಡ್ಕೊಂಡು. ಕೆಲವರು ಕ್ವೆಶನ್ಸ್ ಕೇಳ್ತಾ ಇದ್ರೆ ನನಗೆ ಅನಿಸ್ತು ಅವರೆಲ್ಲ ಹಳೆ ವಿಡಿಯೋಸ್ ನೋಡ್ತಾ ಇಲ್ಲ. ಡೌಟ್ಸ್ ಅನ್ನೋದು ಸಹಜ, ಆ ಡೌಟ್ಸು ನೀವು ಕೇಳಿರೋ ಕ್ವೆಶನ್ಸ್ಗೆ ನಾನು ಖಂಡಿತ ಆನ್ಸರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಕೆಲವೊಬ್ಬರಿಗೆ ಆನ್ಸರು ಮಾಡದೇ ಇರ್ಬೋದು ಟೈಮ್ ಇಲ್ದಿರೋವಾಗ, ಖಂಡಿತ ಅವ್ರಿಗೂ ನಾನು ಕ್ವೆಶನ್ಗೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಅಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ನಿಮ್ಮ ಕ್ವೆಶನ್ಸ್ನೆಲ್ಲ ತೊಗೊಂಡು ಒಂದು ವಿಡಿಯೋನ ಮಾಡಿ ಆ ಕ್ವೆಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ದುಡ್ಡಿನ ಸಬ್ಜೆಕ್ಟ್ ಹೇಳಬೇಕಾದ್ರೆ ಒಂದಲ್ಲ ನೋಡಿ, ಈಗ 93 ವಿಡಿಯೋಸ್ ಮಾಡಿದ್ದೀನಿ, ಬರೀ ದುಡ್ಡಿನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇನ್ನೂ ಹೇಳ್ತಾ ಹೋದರೆ ಎಷ್ಟು ಇರುತ್ತೆ, ದುಡ್ಡು ಅನ್ನುವುದೇ ಅನಂತವಾದದ್ದು. ದುಡ್ಡು ಬೇಕು ಅನ್ನುವವರು ಡಿಫ್ರೆಂಟಾಗಿ ಆಲೋಚಿಸಿ, ಕ್ರಿಯೇಟಿವ್ ವೇಸಲ್ಲಿ ಥಿಂಕ್ ಮಾಡಿ, ಯಾವ್ಯಾವ ಥರ ನಾವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ. ಹೊಸ ಹೊಸದಾಗಿ ದಾರಿಗಳನ್ನ ಕಂಡ್ಕೊಳ್ಳಿ ನೀವು, ಆಗಲೇ ಏನು ಬೇಕಾದರೂ ನೀವು ಸಾಧಿಸ್ತೀರ. ಮಾರ್ನಿಂಗ್ ಎದ್ದ ಕೂಡಲೇ ಕೆಲವರಿಗೆ ಕಾಫಿ ಕುಡಿಯಬೇಕು ಹ್ಯಾಬಿಟ್ ಇರುತ್ತೆ, ಕೆಲವರಿಗೆ ವಾಕಿಂಗ್ ಹೋಗೋ ಹ್ಯಾಬಿಟ್ ಇರುತ್ತೆ, ಕೆಲವರಿಗೆ ಸ್ನಾನ ಮಾಡೋ ಹ್ಯಾಬಿಟ್ ಇರುತ್ತೆ, ಇಲ್ಲ ಜಸ್ಟ್ ಗಾರ್ಡನ್ಗೆ ಗಾರ್ಡನಲ್ಲಿರುವಂಥ ಪ್ಲ್ಯಾಂಟ್ಸ್ಗೆ ನೀರು ಹಾಕೋದು, ಈ ಥರ ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತೆ. ಕೆಲವ್ರಿಗಂತೂ ಅದನ್ನು ಓದಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ, ಅದೇ ನ್ಯೂಸ್ ಪೇಪರ್. ಇದು ಒಂದು ಒಳ್ಳೆ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ, ಹ್ಯಾಬಿಟೆಟ್ ಆಗಿರುತ್ತೆ. ಓದಲಿಲ್ಲ ಅಂದರೆ ಅವ್ರಿಗೆ ತಲೆನೇ ಕೆಟ್ಟೋಗುತ್ತೆ. ಆದರೆ ನಮ್ಮ ಸಬ್ಜೆಕ್ಟ್ನಲ್ಲಿ ಆದಷ್ಟು ಮೌನವಾಗಿರಬೇಕು ಅಂತ ಹೇಳ್ತೀವಿ. ಮೌನದಿಂದ ನಾವು ಎಷ್ಟೋ ಕಲಿಬಹುದು, ನ್ಯೂಸ್ ಪೇಪರ್ ಓದೋದ್ರಿಂದನೂ ಕೆಲವೊಂದು ಕಲಿಬೋದು, ಮೌನವಾಗಿರೋದ್ರಿಂದನೂ ಎಷ್ಟೋ ನಾವು ಕಲಿತೀವಿ. ಆದರೆ ಮಾತಾಡೋದ್ರಿಂದ ನಮ್ಮಲ್ಲಿರುವ ಸೀಕ್ರೆಟ್ಸ್ ಆಚೆ ಬರುತ್ತೆ. ಅದಕ್ಕೆ ನಾನು ಆದಷ್ಟು ನೀವು ಮೌನವಾಗಿರಿ ಮೌನವಾಗಿರಿ ಅಂತ ಹೇಳ್ತಾ ಇರ್ತೀನಿ. ಈಗ ಗುರುಗಳು ಮುಂದೆ, ಗುರುಗಳಿರ್ತಾರಲ್ಲ ಅವರುಗಳ ಮುಂದೆ ನಾವು ಆದಷ್ಟು ಮೌನವಾಗಿರಬೇಕು. ಯಾಕೆ ಅಂದರೆ ನಾವು ಮಾತಾಡ್ತಾ ಇದ್ದರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ, ಅವರು ಹೇಳೋದನ್ನು ನಾವು ಕೇಳಿಸ್ಕೊಳಕ್ಕಾಗೋದಿಲ್ಲ. ಅವರು ಒಳ್ಳೆ ಒಳ್ಳೆ ವಿಷಯಗಳು ಹೇಳ್ತಾ ಇರ್ತಾರೆ, ಅವ್ರಿಗೆ ಮಾತಾಡೋಕ್ಕೆ ಚಾನ್ಸ್ ನಾವು ಕೊಡಬೇಕು. ಆಗಲೇ ಅವ್ರು ಹೇಳೋ ಒಂದು ವಿಷಯಗಳು, ಹೊಸ ವಿಷಯಗಳು ನಾವು ಗ್ರಹಿಸ್ಕೊಳಕ್ಕಾಗತ್ತೆ. ಅವ್ರ ಮುಂದೆ, ಗುರುಗಳ ಮುಂದೆ ಯಾವತ್ತೂ ನಾವು ಸೈಲೆಂಟಾಗಿರಬೇಕು, ಮೌನವಾಗೇ ಇರಬೇಕು. ಇಲ್ಲಿ ನಮ್ಮ ಸಬ್ಜೆಕ್ಟ್ನಲ್ಲಿ ಕೂಡ ಮೌನವಾಗಿರಬೇಕು. ಯಾಕೆಂದರೆ ನಾವು ಮೌನವಾಗಿದ್ರೇ ವಿಶ್ವವು ನಮಗೆ ಏನೋ ಹೇಳಬೇಕು ಅಂತ ನೋಡ್ತಾ ಇರುತ್ತೆ. ಮಾತಾಡಬಾರ್ದು ಅಥವಾ ಏನೋ ನಮಗೆ ಒಳ್ಳೆಯದು ಮಾಡಬೇಕು ಅಂತ ನೋಡ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಏನೇನೋ ಪ್ಲಾನ್ಸ್ ಇಟ್ಕೊತೀವಿ ನಾವೇ, ನಮಗೆ ಏನೋ ಎಲ್ಲ ತಿಳಿದಿರೋ ಥರ ಏನೇನೋ ಮಾಡೋಕ್ಕೋಗಿ ಪ್ರಾಬ್ಲಮ್ಸಲ್ಲಿ ಚಿಕ್ಕಾಕೊತೀವಿ. ಅದಕ್ಕಾಗಿಯೇ ನೀವು ಮೌನವಾಗಿರಬೇಕು. ಆಗ ನಿಮಗೆ ಒಳಗಡೆಯಿಂದ ಒಂದು ಇನ್ನರ್ ವಾಯ್ಸ್ ಕೇಳಿಸುತ್ತೆ, ಮೌನವಾಗಿದ್ರೇ ಆ ವಾಯ್ಸ್ ಕೇಳಿಸುತ್ತೆ. ಅದೇ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಿಮಗೆ
ಐಡಿಯಾಸ್ ಕೊಡುತ್ತೆ, ಒಳ್ಳೆ ಒಳ್ಳೆ ಐಡಿಯಾಸ್ ಕೊಡುತ್ತೆ. ನೀವು ಮಾಡ್ತಾ ಇರೋ ಬಿಸ್ನೆಸ್ ಆಗಿರ್ಬೋದು ಅಥವಾ ದುಡ್ಡಿನ ಬಗ್ಗೆ ಆಗಿರ್ಬೋದು, ನಾವು ಸೈಲೆಂಟಾಗಿದ್ದಾಗ ಆ ಇನ್ನರ್ ವಾಯ್ಸು ನಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಮೌನವನ್ನು ಪಾಲಿಸಿ ಅಂತ ಹೇಳೋದು. ನಮ್ಮ ಮನಿ ಸಬ್ಜೆಕ್ಟ್ನಲ್ಲಿ ಕೆಲವೊಂದು ಮಾಡಲೇಬಾರ್ದು ಅನ್ನೋ ಒಂದು ಥಿಂಗ್ಸ್ ಇದೆ. ಇದು ಕ್ಲಾಸಸ್ಸಲ್ಲಿ ಮಾತ್ರ ಹೇಳ್ತೀವಿ, ಬಟ್ ಸ್ಟಿಲ್ ನಿಮಗಾಗಿ, ನಿಮ್ಗೆ ಎಲ್ಲರಿಗೂ ಗೊತ್ತು, ಕೆಲವರು ಕ್ಲಾಸಸ್ ಬರೋ ಕೆಪಾಸಿಟಿ ಇರುತ್ತೆ, ಕೆಲವ್ರಿಗೆ ಬರೋಕ್ಕಾಗೋದಿಲ್ಲ, ಎಷ್ಟೊಂದು ಹಲವಾರು ಕಾರಣಗಳಿಂದ ಎಲ್ಲರೂ ಬರೋಕ್ಕಾಗಲ್ವಲ್ಲ. ಸೊ ಅವ್ರಿಗಾಗಿ ಇಲ್ಲಿ ಓಪನಾಗಿ ಹೇಳ್ತಾ ಇದ್ದೀನಿ. ಹಾರ್ಸ್ ರೇಸಿಂಗ್ ಅಂದರೆ ರೇಸಿಂಗ್, ಜೂಜು, ಬೆಟ್ಟಿಂಗ್ ಮತ್ತು ಶೇರ್ಸ್, ಇವೆಲ್ಲ ನಮ್ಮ ಸಬ್ಜೆಕ್ಟಲ್ಲಿ ಇಲ್ಲವೇ ಇಲ್ಲ. ಈ ಥರ ಯಾರಾದರೂ ಇದರ ಮೇಲೆ ಯಾರಾದರೂ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದ್ದರೆ ಖಂಡಿತ ಅದನ್ನೆಲ್ಲ ಬಿಡಬೇಡಿ. ನಮ್ಮ ಸಬ್ಜೆಕ್ಟಲ್ಲಿ ಅದನ್ನು ಎನ್ಕರೇಜ್ ಮಾಡೋಲ್ಲ. ಯಾಕೆ ಅಂದರೆ ಈಗ ರೇಸಿಂಗ್ ಇರುತ್ತೆ ಅಂದ್ಕೊಳ್ಳಿ, ಟೆನ್ಷನ್ ಇರುತ್ತೆ, ಅಥವಾ ಸೆನ್ಸೆಕ್ಸ್ ನೋಡ್ತಾ ಇರ್ತಾರೆ, ಶೇರ್ಸಲ್ಲಿ ಪ್ರತಿ ಕ್ಷಣ ಕ್ಷಣ ಸೆಕೆಂಡ್ ಸೆಕೆಂಡ್ ಅದು ಚೇಂಜ್ ಆಗ್ತಾ ಇರುತ್ತೆ, ಅಲ್ಲಿ ಕೂಡ ಟೆನ್ಷನ್ಸ್ ಹೆಚ್ಚಾಗುತ್ತೆ. ಆ ಟೆನ್ಷನ್ಸಲ್ಲಿರುವಾಗ ನಾನು ಆಲ್ರೆಡಿ ನಿನ್ನೆ ವಿಡಿಯೋಲ್ಲಿ ಸಹ ಹೇಳಿದ್ದೀನಿ ನಿಮಗೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ವರ್ಕ್ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಆಗ ನೀವು ಫೇಲ್ಯೂರ್ ಆಗ್ತೀರಾ. ಅದಕ್ಕೆ ಇದನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಬ್ಜೆಕ್ಟಲ್ಲಿ ಎನ್ಕರೇಜ್ ಮಾಡೋದಿಲ್ಲ ಫ್ರೆಂಡ್ಸ್. ಈಗ ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಹ್ಯಾಬಿಟ್ಯಾಟ್ ಇರುವವ್ರಿಗೆ ಏನೇನು ಓದ್ತಾರೆ, ಕೆಲವರು ಹೆಡ್ಲೈನ್ಸ್ ಓದಿ ಬಿಟ್ಬಿಡ್ತಾರೆ, ಕೆಲವರು ಬರೀ ಸ್ಪೋರ್ಟ್ಸ್ ನೋಡಿ ಬಿಟ್ಬಿಡ್ತಾರೆ, ಇನ್ನು ಕೆಲವರು ಕ್ರೈಮ್ ಸ್ಟೋರೀಸು, ಅವ್ರು ಏನಾಯಿತು, ಇವ್ರು ಏನಾಯಿತು, ಅಲ್ಲಿ ಏನು ಆಕ್ಸಿಡೆಂಟ್ ಆಯಿತು, ಇದು ಬರೀ ಇಂಥ ಕೇಸ್ಗಳು ಇಂಥ ಒಂದು ಹೆಡ್ಲೈನ್ಸು ಅಥವಾ ಇಂಪಾರ್ಟೆಂಟ್ ಲೈನ್ಸು ಓದ್ಕೊಂಡು ಬಿಟ್ಬಿಡ್ತಾ ಇರ್ತಾರೆ. ಒಂದು ಎರಡು ಪೇಜ್ ಇರುತ್ತೆ ಇಂಪಾರ್ಟೆಂಟ್ ಪೇಜ್ ಜೀವನದಲ್ಲಿ ಬೇಕಾಗಿರೋವಂಥದ್ದು, ಅದು ಮಾತ್ರ ಯಾರೂ ನೋಡೋದಿಲ್ಲ. ಅದೇ ಬಿಸ್ನೆಸ್ ಪೇಜ್ ಖಂಡಿತವಾಗಿಯೂ ನೀವೆಲ್ಲರೂ ಬಿಸ್ನೆಸ್ ಪೇಜ್ ಓದಲೇಬೇಕು ಫ್ರೆಂಡ್ಸ್ ಇನ್ನು ಮುಂದೆ. ಯಾಕೆ ಅಂದರೆ ನಾಳೆ ಬೆಳಗ್ಗೆ ನೀವೆಲ್ಲ ಒಂದು ದೊಡ್ಡ ಕಂಪ್ನಿ ಸ್ಥಾಪನೆ ಮಾಡಬೇಕು, ಯು ಆರ್ ದ ಕ್ರಿಯೇಟರ್ ಅಂತ ಹೇಳ್ತಾ ಇದ್ದೀವಲ್ಲ ನಮ್ಮ ಸಬ್ಜೆಕ್ಟಲ್ಲಿ. ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಬಿಸ್ನೆಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಲ್ಲ, ಬಿಸ್ನೆಸ್ಸಲ್ಲಿ ಯಾವ ಥರ ಶೇರ್ಸ್ ಇರ್ತಾರೆ, ಯಾವಂಥ ಕಂಪ್ನಿ ಆ ಕಂಪ್ನಿ ಪ್ರಾಫಿಟಲ್ಲಿದ್ದಾಗ ಹೆಂಗಿರುತ್ತೆ, ಲಾಸ್ ಆದರೆ ಯಾವ ಥರ ಅದು ತಗೊಂಬರಬೇಕು ಮೇಲೆಗೆ, ಎಷ್ಟೊಂದು ಇರುತ್ತೆ. ಬಿಸ್ನೆಸ್ ನಾಲೆಡ್ಜನ್ನ ನೀವು ಬೆಳೆಸ್ಕೊಳ್ಳಿ, ಆ ಪೇಜನ್ನ ಮಾತ್ರ ಓದಿ ಪ್ರತಿದಿನ. ಆ ಬಿಸ್ನೆಸ್ ಪೇಜ್ ಇರುತ್ತಲ್ಲ, ಅಲ್ಲಿ ಆ ಬಿಸ್ನೆಸ್ಸಲ್ಲಿ ಯಾವ್ಯಾವ ಕಂಪ್ನೀಸ್ ಫಸ್ಟ್ ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ, ಇಂಥವೆಲ್ಲ ಇನ್ಫಾರ್ಮೇಷನ್ಸ್ ಬರ್ತಾ ಇರ್ತಾರೆ. ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಪ್ರಾಫಿಟ್ನ ಸಾಧಿಸಿದೆ ಇಯರಲ್ಲಿ, ಪ್ರತಿಯೊಂದು ಅಲ್ಲಿ ಕೊಡ್ತಾ ಇರ್ತಾರೆ. ಅಂಥವೆಲ್ಲ ನೋಡಿದಾಗೇನೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ರಿಸೀವ್ ಮಾಡ್ಕೊಳತ್ತೆ. ಆಗ ಏನಾಗುತ್ತೆ, ಓಹೋ ಇವ್ರಿಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಕ್ವಾಲಿಟೀಸ್ ಇವರಲ್ಲಿದೆ, ಇವರು ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಬಿಸ್ನೆಸ್ ಅವಕಾಶಗಳನ್ನ ನಮ್ಮ ಮುಂದೆ ಇಡುತ್ತೆ. ನೀವು ಆಗಲ್ಲ, ನಿಮಗೆ ಅನ್ವಾಂಟೆಡ್ ಥಿಂಗ್ಸ್ ಬಗ್ಗೆನೇ ಐ ಹೋಗುತ್ತೆ, ಕಣ್ಣು ಹೋಗುತ್ತೆ. ಅಲ್ಲಿ ನ್ಯೂಸ್ ಪೇಪರ್ ತೆಗ್ದ ತಕ್ಷಣ ಕ್ರೈಮ್ ಸ್ಟೋರೀಸು ಅಥವಾ ಆ ಹುಡುಗಿ ಇವ್ರ ಜೊತೆ ಓಡೋದ್ರು ಇಂಥ ಕೇಸುಗಳು ಅಥವಾ ನ್ಯೂಸ್ಗಳಲ್ಲಿ ಬರೀ ಇನ್ನೇನಿರುತ್ತೆ ಹೇಳಿ, ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ. ಅದೆಲ್ಲ ಅದನ್ನೆಲ್ಲ ಆ ಸೆಕ್ಷನ್ಸ್ನೆಲ್ಲ ನೋಡೋಕ್ಕೆ ಹೋಗಬೇಡಿ. ನಿಮ್ಗೆ ಬೇಕಾಗಿರೋದು ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಕೆಲವರು ಜಾಬ್ಸ್ ನೋಡ್ತಾರೆ, ಇಷ್ಟು ಕಂಪ್ನಿಗಳು ಇಷ್ಟು ಜನಕ್ಕಂತ ಜಾಬ್ಸ್ ಕೊಡೋಕ್ಕಾಗತ್ತೆ ಹೇಳಿ, ಅದೇ ನೀವೇ ಕಂಪ್ನಿ ಓನರ್ ಆಗಬೇಕು. ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಇನ್ನೊಬ್ಬರ ಕೆಳಗಡೆ ಕೈ ಚಾಚೋಂಗಿಲ್ಲ, ನಾವು ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋಂಗಿಲ್ಲ. ಅಂದರೆ ಯು ಆರ್ ದ ಕಿಂಗ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ನೀವು ಕಿಂಗ್ ಅಂದರೆ ಒಂದು 10 ಜನಕ್ಕೆ ಅಥವಾ 50 ಜನ 100 ಜನಕ್ಕೆ ನೀವು ಜಾಬ್ ಕೊಡುವ ಮಟ್ಟದಲ್ಲಿರಬೇಕು. ಕಿಂಗ್ ಅನ್ನೋರು ಯಾವಾಗಲೂ ಹೈ ಲೆವೆಲಲ್ಲೇ ಇರಬೇಕು ಅಲ್ವಾ, ಲೋ ಲೆವೆಲ್ಲಿ ಯೋಚನೆ ಮಾಡಬಾರ್ದು. ಅದಕ್ಕೆ ನಾವಿಲ್ಲಿ ಹೇಳ್ತಾ ಇರೋದು ಬಿಸ್ನೆಸ್ ಮ್ಯಾಗ್ಝಿನ್ಸ್ನ ಓದಿ, ಬಿಸ್ನೆಸ್ ಪೇಜಸ್ನ ಓದಿ, ಬಿಸ್ನೆಸ್ ಬಗ್ಗೆ ಏನಾದರೂ ಟಿ ವಿಗಳಲ್ಲಿ ಬರ್ತಿದ್ರೆ ಆ ಒಂದು ಥಿಂಗ್ಸ್ನ ನೋಡಿ. ರಿಚ್ ಪೀಪಲ್ ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ಆ ರಿಚ್ ಪೀಪಲ್ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನು ತಿಳ್ಕೊಳ್ಳಿ. ಇದನ್ನೆಲ್ಲ ನೀವು ಅಭ್ಯಾಸವಾಗಿ ಮಾಡ್ಕೋಬೇಕು. ಇಲ್ಲಿ ದುಡ್ಡಿನ ಬಗ್ಗೆ ನೀವು ಚಿಂತಿಸಬಾರ್ದು, ಅರೆ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಏನು ಮಾಡಬೇಕು, ನಾನು ಯಾವ ಥರ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ನನ್ನ ಹತ್ರ ನಾನು ಹೆಂಗೆ ಮಾಡ್ತೀನಿ, ನನಗೆ ಅಷ್ಟು ಯೋಗ್ಯತೆ ಇಲ್ಲ, ಇದನ್ನೆಲ್ಲ ದುಡ್ಡೇ ಇಲ್ಲ ಅಂದರೆ ಹೆಂಗೆ ಇವೆಲ್ಲ ನಾವು ಥಿಂಕ್ ಮಾಡೋದು. ಈ ಥರ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯೂನಿವರ್ಸ್ ತಿಳ್ಕೊಂಡ್ರೆ ಹೆಂಗಾದರೂ ಆಗಲಿ ಅವಕಾಶಗಳು ನಿಮ್ಮ ಮುಂದೆ ಬಂದು ತೀರುತ್ತೆ ಫ್ರೆಂಡ್ಸ್.
ನಿಮ್ಮ ಒಂದು ಥಿಂಕಿಂಗ್ ಯಾವಾಗಲೂ ಪಾಸಿಟಿವ್ ವೇ ಅಲ್ಲೇ ಇರಬೇಕು. ಅವಕಾಶಗಳು ದುಡ್ಡು ಅದಷ್ಟೇ ಅದೇ ಬರುತ್ತೆ, ಇದು ನಿಜ. ಈಗ ಕಾಮನ್ ಮ್ಯಾನು ಹೇಗೆ ಥಿಂಕ್ ಮಾಡ್ತಾನೆ ಅಂದರೆ, ಒಂದು ಬಿಸ್ನೆಸ್ ಇಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಪ್ರಾಫಿಟ್ಸ್ ಬೇಕು, ಪ್ರಾಫಿಟ್ಸ್ನ ನೋಡಬೇಕು ಅಂತ ನೋಡ್ತಾರೆ. ಅದೇ ನೀವು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ನ ತಗೊಂಡ್ರೆ ಅವರು ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಅವರ ಬಿಸ್ನೆಸ್ನ ಇನ್ನೂ ಹೆಚ್ಚು ಹೆಚ್ಚು ಇನ್ನು ಕಂಪ್ನಿಗಳನ್ನ ಇನ್ಕ್ರೀಸ್ ಮಾಡಬೇಕು, ಅವರ ಒಂದು ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ಹಾಕ್ತಾ ಹೋಗ್ತಾರೆ, ಪ್ರಾಫಿಟ್ನ ತೆಗೆಯೋದಿಲ್ಲ. ಅವರು ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡ್ತಾರೆ, ಲಾಂಗ್ ರನ್ ವೇ ಬಿಸ್ನೆಸ್ನ ಥಿಂಕ್ ಮಾಡ್ತಾರೆ. ಒಂದು ಕಂಪ್ನಿ ಇದೆಯಾ, ಇಲ್ಲಿಂದ ಅಲ್ಲಿ ಬರುವ ಪ್ರಾಫಿಟ್ಸ್ನ ಮತ್ತೆ ಇನ್ನೊಂದು ಕಂಪ್ನಿಗೆ, ಇನ್ನೊಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ ಲಾಂಗ್ ವೇ. ಆಗ ತುಂಬ ಬೆಳೆ ಒಂದು 3-4 ಇಯರ್ಸ್ ಆದಮೇಲೆ ಅವಾಗ ಅವರು ಪ್ರಾಫಿಟ್ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ನಮ್ಮಂಥವರು ನಾವೆಲ್ಲ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಪ್ರಾಫಿಟ್ ಬಂದರೆ ಸಾಕಪ್ಪ, ಇಷ್ಟು ನನಗೆಯೋ 1 ಲಕ್ಷ ಹಾಕಿದ್ದೀನಿ, 1 ಲ್ಯಾಕ್ಗೆ ನನಗೆ ಇಷ್ಟು ಪ್ರಾಫಿಟ್ ಬರಬೇಕು, ಆಗಲೇ ಸ್ಟಾರ್ಟ್ 1 ಮಂತ್ ಆರ್ 2 ಮಂತ್ಸ್ಗೆಲ್ಲ ಪ್ರಾಫಿಟ್ ಪ್ರಾಫಿಟ್ ಅಂತ ಹೇಳ್ತೀವಿ. ಥಿಂಕಿಂಗ್ ವೇ ಡಿಫ್ರೆಂಟ್ ಮಾಡಿ, ನಾನು ಅದಕ್ಕೆ ಮೊದಲಲ್ಲೇ ಹೇಳಿದ್ದೀನಿ, ಯು ಆರ್ ಥಿಂಕಿಂಗ್ ವೇ ಶುಡ್ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಥಿಂಕ್ ಡಿಫ್ರೆಂಟ್, ಥಿಂಕ್ ಕ್ರಿಯೇಟಿವ್. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿದ್ರೆ ಮೊಬೈಲ್. ಮೊಬೈಲಲ್ಲಿ ಈಗ ಬಿಸ್ನೆಸ್ ಮಾಡೋದು ಪ್ರಪಂಚದಲ್ಲಿ ಎಲ್ಲರೂ ತುಂಬ ಬಿಸ್ನೆಸ್, ಎಷ್ಟೋ ಥರದ ಬಿಸ್ನೆಸ್ ಮೊಬೈಲಿಂದನೇ ಮಾಡ್ತಾಯಿದ್ದಾರೆ. ಅವರು ಕೂತಿರೋ ಕಡೆಯಿಂದನೇ ಎಷ್ಟೋ ಬಿಸ್ನೆಸ್ಸನ್ನ ಮಾಡ್ತಾಯಿದ್ದಾರೆ. ಮೊಬೈಲ್ನಲ್ಲಿ ಬಿಸ್ನೆಸ್ ಹೇಗೆ ನನಗಾಗಿ ಈ ಥರ ಹೇಳ್ಕೊಳ್ಳಿ, ನನಗಾಗಿ ಎಷ್ಟೋ ಬಿಸ್ನೆಸ್ ಆಫರ್ಸ್ನ ತಗೊಂಡು ಬರುತ್ತಿರುವ ನಿನಗೆ ಅಂದರೆ ನಿಮ್ಮ ಮೊಬೈಲ್ಗೆ ಹೇಳಿ ಕೃತಜ್ಞತೆಗಳು ಅಂತ ಹೇಳಿ ಒಂದು ಮುತ್ತು ಕೊಡಿ. ಯಾವಾಗಾದರೂ ಹೇಳಿದ್ದೀರಾ, ಹೋಗಲಿ ಒಂದು ಸರಿ ಆದರೂ ಹೇಳಿದ್ದೀರಾ ನಿಮ್ಮ ಮೊಬೈಲ್ಗೆ ಕೃತಜ್ಞತೆಗಳನ್ನು ತಿಳಿಸಿದ್ದೀರಾ? ನಮಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಂತ ಒಳ್ಳೆಯ ಬಿಸ್ನೆಸ್ ಕಾಲ್ಸ್ ಬರುತ್ತೆ, ಬಿಸ್ನೆಸ್ ಮೆಸೇಜಸ್ ಬರುತ್ತೆ, ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾವಾಗ ನೋಡಿದ್ರೂ ಬಿಸ್ನೆಸ್ಸೆಲ್ಲ ಎಷ್ಟೋ ಕಾಂಟ್ಯಾಕ್ಟ್ಸ್ ಸಿಗುತ್ತೆ ನಮಗೆ, ಪ್ರತಿಯೊಂದು ಇದು ನಮಗೆ ಹೆಲ್ಪ್ ಮಾಡ್ತಾ ಇರೋದೇನು ಮೊಬೈಲ್. ಅಂಥ ಒಂದು ಮೊಬೈಲ್ಗೆ ನಾವು ಯಾವತ್ತಾದರೂ ಕೃತಜ್ಞತೆಗಳನ್ನ ತಿಳಿಸಿದ್ದೀವ? ಇನ್ನು ಮುಂದೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಮುತ್ತು ಕೊಟ್ಬಿಟ್ಟು ಥ್ಯಾಂಕ್ ಯು ಮೊಬೈಲ್, ನನಗಾಗಿ ಎಷ್ಟೋ ಬಿಸ್ನೆಸ್ ಆಫರ್ಸ್ನ ನೀನು ನನಗೆ ತಂದುಕೊಡ್ತಾ ಇದೆಯಾ, ಎಷ್ಟೋ ಪ್ರಾಫಿಟ್ನ ನನಗೆ ತಂದುಕೊಡ್ತಾ ಇದೆಯಾ ದಿನ ಅಂತ ಹೇಳ್ಬಿಟ್ಟು ಒಂದು ಮುತ್ತು ಕೊಟ್ಬಿಡಿ ಅದಕ್ಕೆ. ಅದು ಇನ್ನೂ ಖುಷಿಯಾಗಿ ಇನ್ನೂ ಒಳ್ಳೆ ಒಳ್ಳೆ ಬಿಸ್ನೆಸ್ ಆಫರ್ಸ್ನ ತರೋ ಪ್ರಯತ್ನದಲ್ಲಿ ಅದು ಇರುತ್ತೆ, ಖುಷಿಯಾಗಿ ನಿಮಗೆ ಅವಕಾಶಗಳನ್ನ ತಂದು ಮುಂದೆ ಇಡುತ್ತೆ ನಿಮಗೆ. ಇದು ನಿಜ, ಇದು ಜೋಕ್ ಅಲ್ಲ ಫ್ರೆಂಡ್ಸ್. ನಮ್ಮ ಸಬ್ಜೆಕ್ಟ್ನಲ್ಲಿ ಪ್ರತಿಯೊಂದಕ್ಕೂ ವೈಬ್ರೇಷನ್ಸ್ ಇದೆ, ಫ್ರೀಕ್ವೆನ್ಸಿ ಇದೆ, ಎನರ್ಜಿ ಇದೆ. ಈಗಾಗಲೇ ಹೇಳಿದ್ದೀನಿ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋಸು ಮಿಸ್ ಮಾಡಿದೆ ನೋಡಿ, 93 ವಿಡಿಯೋಸ್ನ ಫಸ್ಟಿಂದ ಬನ್ನಿ. ಯಾರ್ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ವೋ ಅವ್ರಿಗೆ ಸಬ್ಜೆಕ್ಟ್ ಬೇಗ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲನೇ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ, ಆಗ ಸಬ್ಜೆಕ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಖಂಡಿತ ಪ್ರತಿಯೊಂದು ವಸ್ತುವಿಗೂ ಫ್ರೀಕ್ವೆನ್ಸಿ, ಅದರದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನಾವು ಅದಕ್ಕೆ ಕೃತಜ್ಞತೆಗಳನ್ನ ತಿಳಿಸಿದಾಗ ಅದು ಹ್ಯಾಪಿಯಾಗಿ ಫೀಲ್ ಆಗಿ ಮತ್ತಷ್ಟು ಅವಕಾಶಗಳನ್ನ ತಂದು ನಮ್ಮ ಮುಂದೆ ಇಡುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ತಂತ್ರ ಹೇಳೋಕ್ಕೆ, ಚಿಕ್ಕ ತಂತ್ರ ಇದು, ಬಟ್ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಇದು ನಾನು ಪ್ರಯೋಗದಲ್ಲಿ ಇಟ್ಟಿದ್ದೀನಿ, ಖಂಡಿತ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದನ್ನು ಮಾಡಿ. ಪ್ರತಿದಿನ ದೀಪ ಹಚ್ತೀರಲ್ಲ, ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಪರವಾಗಿಲ್ಲ, ದೀಪ ಹಚ್ಚೋವಾಗ ಆ ಬತ್ತಿ ಎರ್ಜಲ್ಲಿ ನಾವು ಈ ಥರ ಹಿಂಡ್ತೀವಲ್ಲ ಎಣ್ಣೆ ಇದ್ದರೆ, ಅಲ್ಲಿ ನೀವು ಇಲಾಚಿ ಪೌಡರ್ನ ಒಂದು ಡಬ್ಬದಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ ಪ್ರತಿದಿನ. ಆ ಪೌಡರ್ನ, ಆ ಇಲಾಚಿ ಪೌಡರ್ನ ಬತ್ತಿಗೆ ಹಚ್ಚಿಬಿಟ್ಟು ದೀಪ ಹಚ್ಚಿ. ಇದು ಏನು ಮಾಡುತ್ತೆ ಅಂದರೆ ಲಕ್ಷ್ಮಿನ ಆಹ್ವಾನಿಸುತ್ತೆ. ಇಲಾಚಿ ಸ್ಮೆಲ್, ಅದು ಬತ್ತಿ ಹಚ್ಚಿದಾಗ ಆ ಬೆಂಕಿ ಆ ಒಂದು ಸ್ಮೆಲ್ಲಿಂದ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳತ್ತೆ, ಅಂದರೆ ಲಕ್ಷ್ಮೀ ದೇವಿನ ಆಹ್ವಾನಿಸುತ್ತೆ, ಅಂದರೆ ದುಡ್ಡು ಆ ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ಆಕರ್ಷಿಸುತ್ತೆ. ಇದು ಒಳ್ಳೆಯ ರೆಮಿಡಿ, ಎಲ್ಲರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಆಲ್, ಲವ್ ಯು.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಅಲ್ಲಿ ಒಂದು ಸ್ಮಾಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಆನ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲವ್ ಯು ಆಲ್, ಬಾಯ್.